ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಬಾಗಿನಾನ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹೋದ ವರ್ಷ ನಮ್ಮಮ್ಮಂಗೆ ಕೊಡೋದಕ್ಕೆ ಅಂತ ಬಾಗಿನ ರೆಡಿ ಮಾಡಿರೋಂಥದ್ದನ್ನು ಇವಾಗ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮರದ ಬಾಗಿನಕ್ಕೆ ಮರನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಅಷ್ಟು ಕುಂಕುಮನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಮೂಲೆಗೂ ಈ ರೀತಿ ಅರ್ಶನ ಹಚ್ಚಬೇಕಾಗುತ್ತೆ ಅಷ್ಟನ್ನು ಹಚ್ಬಿಟ್ಟು ಕುಂಕುಮನ ಇಡಬೇಕಾಗತ್ತೆ ಎಲ್ಲ ಮೂಲೆಗೂ ಕುಂಕುಮನ ಇಟ್ಬಿಟ್ಟು ಮಧ್ಯಕ್ಕೂ ಸಹ ಕುಂಕುಮ ಇಡಬೇಕು ಒಳಭಾಗಕ್ಕೂ ಸಹ ನಾವು ಇದೇ ರೀತಿ ಅಷ್ಟು ನಾನ ಹಚ್ಬಿಟ್ಟು ನಂತರ ನಾನಿಲ್ಲಿ ಒಂದು ಪೇಪರ್ನ ಇಟ್ಕೊಂಡಿದ್ದೀನಿ ಒಂದು ಸೀರೆ ಹಾಗೆ ವಿಳೆದೆಲೆ ಅಡಕೆ ಮತ್ತು ದುಡ್ಡು ಹೂವು ನಿಮ್ಮ ಶಾಸ್ತ್ರ ಪ್ರಕಾರ ನೀವು ಹೇಗೆ ಬಾಗಿನ ಜೋಡಿಸ್ತೀರ ಹಾಗೆ ಜೋಡಿಸಿ ಕೊಡ್ಬೋದು ಬಳೆ ಅಶ್ನ ಕುಂಕುಮ ಹಾಗೆ ಅಕ್ಕಿ ಒಂದು ದಿನ ಅಡಿಗೆ ಮಾಡಿಕೊಂಡು ತಿನ್ನುವಷ್ಟು ಧಾನ್ಯಗಳು ತರಕಾರಿಗಳನ್ನ ನಾವಿಲ್ಲಿ ಕೊಡಬೇಕಾಗತ್ತೆ ನಾನಿಲ್ಲಿ ಅಕ್ಕಿ ಸಕ್ಕರೆ ಬೇಳೆಗಳು ಮತ್ತು ತರಕಾರಿಗಳನ್ನ ಸೇರಿಸಿ ಇಡ್ತಾ ಇದ್ದೀನಿ ಸೊ ಕೆಲವೊಬ್ಬರು ಶಾಸ್ತ್ರದಲ್ಲಿ ಇಷ್ಟೇ ವೆರೈಟಿ ಬೇಳೆ ಇಡಬೇಕು ಐದು ಥರದ ಬೇಳೆ ಇಡಬೇಕು ಅಂತೆಲ್ಲ ಇರುತ್ತೆ ಸೊ ನೀವು ಯಾವ ರೀತಿ ನೆನೆಸ್ಕೊಂಡು ಬಂದಿರ್ತೀರೋ ಆ ರೀತಿ ಇಡೀ ನಾನು ತಾಯಿ ಬಾಗಿನ ಅಂತ ಕೊಡ್ತೀನಿ ಅದರಲ್ಲಿ ನಾನು ಇಷ್ಟೇ ಐಟಮ್ನ ಇಟ್ಟು ಪೂಜೆ ಮಾಡಿ ಕೊಡೋ ಕೊಡ್ತೀನಿ ಸೊ ಬಾಳೆಹಣ್ಣು ಮತ್ತು ಬ್ಲೌಸ್ ಪೀಸು ಮತ್ತು ಬಿಚ್ಚಾಲೆ ಬಳೆ ಬಿಚ್ಚಾಲೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಕನ್ನಡಿ ಕಾಡಿಗೆ ಎಲ್ಲ ಇರುತ್ತೆ ಸೊ ಅದನ್ನ ನಾವು ಸಪ್ರೇಟಾಗಿ ಇಟ್ಟು ಸಹ ಕೊಡ್ಬೋದು ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ಇಲ್ಲಿ ಇಡ್ಬೋದು ನಾನಿಲ್ಲಿ ತೆಂಗಿನಕಾಯಿನ ಇಡ್ತಾಯಿದ್ದೀನಿ ಪೂರ್ಣ ಫಲ ಅಂತ ಹೇಳಿ ಈ ರೀತಿ ಮರನ ಮುಚ್ಚಿ ನಂತರ ಮರದ ಎರಡು ಮರಕ್ಕೆ ಇದೇ ರೀತಿ ಅರ್ಶನ ಕುಂಕುಮದಿಂದ ಬರ್ಕೋಬೇಕು ವೀಳ್ಯದಲ್ಲೇ ಅಡಕೆ ಬಾಳೆಹಣ್ಣು ಮತ್ತು ನಾಣ್ಯವನ್ನು ಇಟ್ಟು ಅಂದರೆ ದಕ್ಷಿಣೆಯನ್ನು ಇಟ್ಟು ದೇವರಿಗೆ ಪೂಜೆ ಮಾಡಿ ನಂತರ ಈ ಬಾಗಿನವನ್ನು ನಾನು ತಾಯಿಗೆ ಕೊಡ್ತೀನಿ ಕೆಲವರು ಚಿನ್ನ ಬೆಳ್ಳಿಯೆಲ್ಲ ಇಟ್ಟು ಕೊಡ್ತಾರೆ ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ